ಇಡೀ ದೇಶದಲ್ಲಿ ಒಂದು ಬದಲಾವಣೆಯ ಗಾಳಿ ಪ್ರಾರಂಭವಾಗಿದೆ. ನಮ್ಮ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿಯವರು ಇದೇ ಭೂಮಿ ಮೇಲೆ ಭಾರತ್ ಜೋಡೋ ಯಾತ್ರೆಯನ್ನ ಶ್ಯಾಮನಗರದಿಂದ ಪ್ರಾರಂಭ ಮಾಡಿ ಚುನಾವಣಾ ಮುಂಚಿತವಾಗಿ ಬಳ್ಳಾರಿ ಮುಖಾಂತರ, ಚಿತ್ರದುರ್ಗ ಮುಖಾಂತರ, ರಾಯಚೂರು ಮುಖಾಂತರ ಹೆಜ್ಜೆಯನ್ನ 510 ಕಿಲೋಮೀಟರ್ನ ಹಾಕಿದ್ರು. ಇಡೀ ದೇಶದ ಉದ್ದಗಲಕ್ಕೂ ಕೂಡ ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ಕರ್ನಾಟಕದ ಪ್ರತಿಯೊಂದು ಮೂಲೆಯಿಂದ ಬಂದು ತಾವೆಲ್ಲ ಪಾಲ್ಗೊಂಡ್ರಿ, ಅವ್ರಿಗೆ ಶಕ್ತಿ ತುಂಬಿದ್ರಿ. ಆ ಭಾರತ್ ಯಾತ್ರಾ ಸಂದರ್ಭದಲ್ಲಿ ಅವರ ಕಂಡದ್ದು ನಿಮ್ಮ ಹಸಿವು, ನಿಮ್ಮಲ್ಲಿರುವಂತಹ ಬೆಲೆ ಏರಿಕೆಯಿಂದ ತೊಂದರೆ, ರೈತರಿಗೆ ಆಗ್ತಾ ಇರುವಂತ ಸಮಸ್ಯೆ, ಯುವಕರಿಗೆ ಆಗ್ತಾ ಇರುವಂತ ಉದ್ಯೋಗದ ಸಮಸ್ಯೆ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಬೇಕು ಅಂತೇಳಿ ನನಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಇಬ್ಬರಿಗೂ ಕಿವಿ ಮಾತನ್ನು ಹೇಳಿದ್ರು. ಶ್ರೀಮತಿ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ಭೂಮಿ ಮೇಲೆ ನಡೆದ್ರು. ಅದಾದ ಮೇಲೆ ಈ ಒಂದು ನಡಿಗೆಯ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವ್ರನ್ನ ನಮ್ಮ ರಾಜ್ಯದವ್ರನ್ನ ಎಐಸಿಸಿ ಅಧ್ಯಕ್ಷರಾಗಿ ಇವತ್ತು ಇಡೀ ದೇಶದ ಜನ ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ಕೊಟ್ರು. ಅಂತ ಸಂದರ್ಭದಲ್ಲಿ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತೋ. ಈ ಚುನಾವಣೆಯನ್ನು ಎದುರಿಸಬೇಕಾದ್ರೆ ಜನರಿಗೆ ನಾವು ಮಾತು ಕೊಟ್ಟೋ, 5 ಗ್ಯಾರಂಟಿಗಳನ್ನ ಜನರ ಮುಂದೆ ಇಟ್ಟಿದ್ದೋ. ನಾವು 5 ಗ್ಯಾರಂಟಿ ಈ ಸರ್ಕಾರ ಬಂದು 100 ದಿನ ಇವತ್ತಿಗೂ ಆಗಿದೆ. ನುಡ್ದಂತ ನಡೆದಿದ್ದೇವೆ. ಚುನಾವಣಾ ಮುಂಚಿತವಾಗಿ ನಾನು ಸಿದ್ದರಾಮಯ್ಯನವರು ಇಬ್ರು ಹೋಗಿ ನಮ್ಮ ನಾಡು ದೇವತೆ ಚಾಮುಂಡಿಗೆ, ಚಾಮುಂಡಿ ದೇವತೆಗೆ, ಏನು ಬೆಂಗಳೂರಿನ ಅರಮನೆಯಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಬಂದು ನಾನು ಸಿದ್ದರಾಮಯ್ಯನವ್ರು ಕೇಳಿ ಇಬ್ರಿಗೂ ಕೇಳಿ ಚೆಕ್ಗೆ ಸಿಗ್ನೇಚರ್ ಅನ್ನ ಮಾಡಿಸಿದ್ರು, ಗ್ಯಾರಂಟಿ ಸಿಗ್ನೇಚರ್ ಅನ್ನ ಮಾಡಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಬೆಳಗಾಂನಲ್ಲಿ ಗೃಹ ಜ್ಯೋತಿಗೆ ಅಲ್ಲಿ ನಾವು 200 ಯೂನಿಟ್ ಅನ್ನ ಕೊಡ್ತೇವೆ ಅಂತೇಳಿ ಅಲ್ಲಿ ನಾವು ವಾಗ್ದಾನವನ್ನ ಕೊಟ್ಟು ಅದನ್ನ ಬಂದು ಇವತ್ತು 2 ಚೆಕ್ಗೂ ಕೇಳಿ ನಾವಿಬ್ರು ಸೇರಿ ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಪ್ರಾರಂಭ ಮಾಡ್ದು. ಅದಾದ್ಮೇಲೆ ಅನ್ನಭಾಗ್ಯ ಘೋಷಣೆ ಮಾಡ್ದು. ಅದಾದ್ಮೇಲೆ ಶಕ್ತಿ ರಾಹುಲ್ ಗಾಂಧಿ ಅವರು ಬಂದು ಮಂಗಳೂರಿನಲ್ಲಿ ಘೋಷಣೆಯನ್ನು ಮಾಡಿದ್ರು. ಯುವಕರಿಗೆ ಮತ್ತೆ ಯುವ ನಿಧಿ ಅಂತ ಮಾಡ್ದು. ಇವತ್ತು 100 ದಿನದಲ್ಲಿ ಈ 4 ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತಂದು ಇವತ್ತು ಎಲ್ಲ ನನ್ನ ತಾಯಂದಿರಿಗೆ ಇವತ್ತು 2000 ರೂಪಾಯಿ ಅಕೌಂಟ್ಗೆ ಹೋಗುವಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮವನ್ನು ಇವತ್ತು ನಾವು ನಿರ್ವಹಿಸ್ತಾ ಇದ್ದೇವೆ. ಇದಕ್ಕಿನ್ನ ದೊಡ್ಡ ಸಂದರ್ಭ, ಇದಕ್ಕಿನ್ನ ಒಂದು ದೊಡ್ಡ ಅವಕಾಶ ಈ ನಾಡಿನ ಜನತೆಗೆ ಇಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ಮಾದರಿ ಅನ್ನೋದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ನಿಮ್ಮೆಲ್ಲರೂ ಕೂಡ ಇವತ್ತು ತೋರಿಸ್ತಾ ಇದೆ. ಇದಕ್ಕೆ ತಾವೆಲ್ಲ 1.10 ಕೋಟಿ ಮಹಿಳೆಯರು ಇವತ್ತು ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದೀರಿ, ಗ್ಯಾರಂಟಿಯನ್ನ ತಾವು ಪಡಿತಾ ಇದ್ದೀರಿ. ಗೃಹ ಜ್ಯೋತಿಯನ್ನ ಮನೆಯನ್ನ ಬೆಳಗಬೇಕು ಅಂತೇಳಿ 1.41 ಕೋಟಿ ಮಾನ್ಯ ಶ್ರೀ ಜಾರ್ಜ್ ಅವರ ನೇತೃತ್ವದಲ್ಲಿ ಆ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಮಂತ್ರಿಮಂಡಲದಲ್ಲಿ ಎಲ್ಲರಿಗೂ ಕೂಡ ಈಗಾಗಲೇ 0 ಬಿಲ್ ಬರ್ತಾ ಇದೆ. ಮುನಿಯಪ್ಪನವರು ನೇತೃತ್ವದಲ್ಲಿ ಅನ್ನಭಾಗ್ಯ 1.31 ಕೋಟಿ ಜನರಿಗೆ 10 ಕೆಜಿ ಅಕ್ಕಿಗೆ, 5 ಕೆಜಿಗೆ ಹಣ, 5 ಕೆಜಿಗೆ ಅಕ್ಕಿ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ಹೆಣ್ಮಕ್ಳು 46 ಕೋಟಿ ಜನ ಈಗಾಗಲೇ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಇಂಥ ಒಂದು ಪವಿತ್ರವಾದಂತಹ ಘಟ್ಟಕ್ಕೆ ಸೇರಿದ್ದೇವೆ. ಇದಕ್ಕೆ ಮಾರ್ಗದರ್ಶನ ರಾಹುಲ್ ಗಾಂಧಿಯವರು ಹಿಂದೆ ಪ್ರಮಾಣ ಹಿಂದೆ ಏನು ಒಂದು ನ್ಯಾಯ ಸ್ಕೀಮ್ ಅಂತೇಳಿ 6000 ರೂಪೀಸ್ ರಾಹುಲ್ ಗಾಂಧೀಜಿ ಮ್ಯಾನಿಫೆಸ್ಟೋ ಈ ಅನೌನ್ಸ್ ಎಲ್ಲರಿಗೂ ಕೂಡ 6000 ರೂಪಾಯಿ ತಲುಪಿಸಬೇಕು ಅಂತ
ಈ ನ್ಯಾಯ ಯೋಜನೆಯ ಅನುಗುಣವಾಗಿ ಇವತ್ತು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ 5,000 ರೂಪಾಯಿ ಮುಟ್ಟುವಂತ ಕೆಲಸ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ನಿಮ್ಮೆಲ್ಲರೂ ಕೂಡ ಆಗ್ತಾ ಇದೆ. ಇದರಿಂದ ನಿಮ್ಮ ಬದುಕಿಗೆ, ಸಾಮಾಜಿಕ ಬದುಕಿಗೆ ನಿಮ್ಮೆಲ್ಲರೂ ಕೂಡ ಅನುಕೂಲ ಆಗಲಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇಂಥ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದೆ.